श्री वासुदेव महाराज फौंडेशन विद्यारण्यपुर मैसूरु इवर वतियिंद श्री वासुदेव महाराज 83ने जयंती महोत्सव अंगवागि विविध क्षेत्र साधकरिगे प्रशस्ति प्रदान समारंभवन्नु नगर पत्रकर्तर भवन हमिकोळ्ळलागित्तु। हेसरांत उद्यमिगळु श्री सीएन मंचेगौडरिगे ನನ್ನ ಆದರ ಗೌರವಗಳನ್ನು ಅರ್ಪಿಸ್ತೀನಿ। ನಾನು ಪೇಪರ್ ನೋಡ್ತಾ ಇದ್ದೀನಿ ಈಗ ಈ ಸೆಷನ್ನಲ್ಲಿ। ಇದೇನು ಮೊದಲನೇ ಇನ್ನಿಂಗ್ಸಲ್ಲೇ ಸೆಂಚುರಿ ಸೆಂಚುರಿ ಹೊಸ ಹೊಸ ವಿಷಯಗಳ ಬಗ್ಗೆ ಸೆಂಚುರಿ ಬರೆಸ್ತಾ ಇರೋದು ತುಂಬ ಸಂತೋಷದ ವಿಷಯಗಳು। ಅಲ್ಲಿ ಪ್ರಸ್ತಾಪ ಮಾಡಿದಂಥದ್ದು ಉತ್ತರ ತಗೊಂಡಂಥದ್ದು ಜನಮನಕ್ಕೆ ಸಂಬಂಧಿಸಿದ ಜನಮಾನಸಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಚಟ್ಟಿಳ್ಳಿಯವರು ಬೆಂಗಳೂರಿನ ಹೆಸರಾಂತ ಸಮಾಜ ಸೇವಕರು ಗಾಂಧಿವಾದಿಗಳು ಸಂಸ್ಕೃತಿ ಚಿಂತಕರು ಪದಾರ್ಪಣೆ ಮಾಡ್ತು। ನನಗೆ ತಿಳಿದ ಹಾಗೆ ನಂಜುಂಡ ಭಗವಾನ್ ಅಂತ ಏನು ನಂಜುಂಡಾವ ದೂತರು ಅಂತ ನಾವು ಕರಿತಿದ್ವು। ಎನ್ ಟಿ ಎಂ ಶಾಲೆ ವಿವಾದ ಏನಿದೆ ಮೊದಲು ಪಾದಾರ್ಪಣೆ ಮಾಡಿದವರು ಗುಬ್ಬಿಯಿಂದ ತುಮಕೂರು ಗುಬ್ಬಿಯಿಂದ ಬಂದಂತಹ ನಂಜುಂಡಪ್ಪ ಭಗವಾನ್ ಅವಧೂತರವರು ನಂಜುಂಡಾವ ದೂತರು ಅಂತಲೇ ಅವರು ಖ್ಯಾತಿ। ಅವರೇ ಅದು ಸ್ಥಾಪನೆ ಮಾಡಿದ್ದು ನಂತರ ತಾತೇನವ್ರಿಗೆ ಅದನ್ನ ವರ್ಗಾವಣೆ ಮಾಡಿದಂಥವ್ರು। ಅಲ್ಲಿಂದ ಅವಧೂತ ಪರಂಪರೆ ಪ್ರಾರಂಭವಾದಂಥದ್ದು। ಯಾಕಂದರೆ ಅವಧೂತ ಪರಂಪರೆಯಲ್ಲಿ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲ, ಎಲ್ಲ ದತ್ತನ ಕೃಪೆ ಅಂಥೇಳಿ ಜಯಚಾಮರಾಜೇಂದ್ರ ಒಡೆಯರ್ ಸಹಿತ ಆ ದತ್ತನ ಕೃಪೆಗೆ ಪಾತ್ರರಾಗಿದ್ದಂಥರು। ಹಾಗೆ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅಂತ ಆ ದತ್ತನ ಹೆಸರು ಅಲ್ಲೂ ಇಟ್ಟಿದ್ದರು ಅವರ ಮಗನಿಗೆ। ನಂತರ ನಾವೆಲ್ಲ ನೋಡಿದ ಹಾಗೆ ಇಲ್ಲಿ ರಾಜಗುರುಗಳು ಏನು ಯಶಸ್ಸು ಕೀರ್ತಿ ಎಲ್ಲ ಲಭಿಸುತ್ತೆ। ನಮ್ಮ ವಾಜಪೇಯಿಯವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಏನಂದರೆ ಗಾಂಧಿ ವಾದವನ್ನು ಪ್ರತಿಪಾದಿಸ್ತಾ ಇದ್ದೀವಿ ಅಂತಂದ್ಬಿಟ್ಟು। ನನಗೆ ಒಂದು ಸಣ್ಣ ವಯಸ್ಸಿನಲ್ಲಾದಂಥ ಒಂದು ಘಟನೆನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ। ನಾನು 7 ವರ್ಷ ವಯಸ್ಸಲ್ಲಿದ್ದಾಗ ಗಾಂಧೀಜಿಯವರು ಚಿಕ್ಕಬಳ್ಳಾಪುರದ ಹತ್ರ ನಮ್ಮ ತಾತನವರು ಹಾಲು ಹಣ್ಣು ಹಂಪಲು ಅದನ್ನು ತೊಗೊಂಡೋಗಿ ಕೊಡ್ತಾಯಿದ್ರು। ಅವ್ರ ಜೊತೆಯಲ್ಲೂ ಹೋಗಿ ಗಾಂಧೀಜಿಯವ್ರನ್ನ ಭೇಟಿ ಮಾಡೋ ಅವಕಾಶ ಇತ್ತು। ಅವರು ನನಗೊಂದು ರೀತಿ ಪ್ರೇರಣೆ ಆದರು। ಈಗ ಇವತ್ತು ಏನು ಭ್ರಷ್ಟರ ಇದಿದೆ ಕರಪ್ಷನ್ ಅಂತಕ್ಕಂಥ ಏನಿದೆ ಅದು ಮಾಡಬಾರ್ದು ಅಂತಕ್ಕಂಥ ಒಂದು ಮನಸ್ಸು ಧೋರಣೆ ಆಗಲಿಂದಲೇ ಬಂದು ನನ್ನ 40 ವರ್ಷಗಳ ಸರ್ಕಾರಿ ಸೇವೆಯಲ್ಲಿ ನಿಸ್ಪೃಹನಾಗಿ ಯಾವುದೇ ತರವಾದ ಆಶೆ ಇದಕ್ಕೆ ಅಂಶಗಳಿಗೆ ಒಳಗಾಗದೆ ನನ್ನ ಕರ್ತವ್ಯವನ್ನು ನಿರ್ವಹಿಸಿ 20 ವರ್ಷಗಳ ಹಿಂದೆ ನಾನು ನಿವೃತ್ತನಾದೆ। ಅಂದರೆ ಈ ಕರಪ್ಷನ್ ಹೋಗಬೇಕಾದ್ರೆ ಮನಸ್ಸಿನಲ್ಲಿ ದೃಢಶಕ್ತಿ ಮಾಡಿ ಈ ಯುವಜನಾಂಗ ಇವತ್ತು ಏನಾದರೂ ಈ ಭ್ರಷ್ಟಾಚಾರನ ಓಡಿಸ್ತೀವಿ ಅಂತ ಪ್ರಯತ್ನ ಪಟ್ಟರೆ ಮಾತ್ರ ಅದು ಸಾಧ್ಯವೇ ಹೊರತು ಇಲ್ಲದಿದ್ದರೆ ಭ್ರಷ್ಟಾಚಾರ ಈ ದೇಶದಿಂದ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ। ಅದಕ್ಕೆ ಮೂಲ ಪ್ರೇರಣೆ ನಾನು ಗಾಂಧೀಜಿಯವ್ರನ್ನ ನನ್ನ ಸಣ್ಣ ವಯಸ್ಸಿನಲ್ಲಿ ನೋಡಿ ಅವರ ಹತ್ರ ಮಾತಾಡ್ತೇನೆ। ದಯಮಾಡಿ ಏನು ಹಿಂದೆ ಮುಂದೆ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ। ಬ್ರಹ್ಮೀಭೂತ ಶ್ರೀ ವಾಸುದೇವ ಮಹಾರಾಜ್ ಸದ್ಭಾವನಾ ಪ್ರಶಸ್ತಿ ಈ ಪ್ರಧಾನದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಹಾಸ್ಯರಾಗಿರತಕ್ಕಂಥ ನಮ್ಮ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿರವರೇ, ಮತ್ತೆಕೆರೆ ಗೋಪಾಲಣ್ಣವರೇ, ಶ್ರೀ ಗುರುರಾಜ್ ಪೋಸಿಟ್ಟಿಹಳ್ಳಿಯವರೇ, ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಿಸತಕ್ಕಂಥ ಎಮ್ ಎ ನಾಗೇಂದ್ರ ಬಾಬುರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರೇ, ನಾನು ಕಳೆದ ಸರಿನಲ್ಲಿ ಇದೇ ವೇದಿಕೆ ಮೇಲೆ ನಿಮ್ಮಗಳ ಸಮ್ಮುಖದಲ್ಲಿ ನನಗೂ ಕೂಡ ಪ್ರಶಸ್ತಿಯನ್ನು ಕೊಟ್ಟರು। ಆ ಕೊಡುವಾಗ ಅವರ ಆಶೀರ್ವಾದ, ಆ ನೀಡಿದಂಥ ಕೈ, ನಮ್ಮ ರಘುರಾಮ್ ವಾಜಪೇಯಿರವರ ಹಸ್ತದಿಂದ ಕೊಟ್ಟಂಥ ಒಂದು ಪ್ರಶಸ್ತಿ, ಮತ್ತು ನಮ್ಮ ವಾಸುದೇವ ಮಹಾರಾಜರವರ ಹೆಸರಿನಲ್ಲಿ ನೀಡಿದಂಥ ಒಂದು ಫಲವಾಗಿ ಇವತ್ತು ನಾನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯನಾಗಿ ತಮ್ಮ ಮುಂದೆ ಬಂದಿದ್ದೇನೆ। ಇಲ್ಲಿ ಒಂದು ಶಕ್ತಿ ಇದೆ, ಈ ವಾಸುದೇವ್ ಮಹಾರಾಜ್ ಈ ಒಂದು ಹೆಸರು ಹೇಳುವಾಗ
ಭ್ರಮವಿಭೂತ ಇವರು ನಮ್ಮ ಈಗ ರಘುರಾಮ್ ಸಾಹೇಬರು ಮಾತಾಡುವಾಗ ಹೇಳಿದ್ರು ಅವರು ಕೂಡ ಒಬ್ಬರು ಸರ್ಕಾರಿ ಅಧಿಕಾರಿಗಳಾಗಿದ್ದರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ರು ಮತ್ತೆ ನಾನು ಲಾಸ್ಟ್ ಟೈಮ್ ಅಲ್ಲಿ ನಾಗೇಂದ್ರ ಬಾಬರು ಅವರು ಮೈಸೂರು ಮಿತ್ರ ಪೇಪರ್ ನಲ್ಲಿ ಒಂದು ಅರ್ಧ ಪೇಜ್ ಅವರ ಬಗ್ಗೆ ಜೀವನ ಚರಿತ್ರೆ ಬಂದಾಗ ನಾನು ಓದಿದ್ದೆ ಆ ಓದಿದ ನಂತರ ನಾನು ನೋಡ್ತಾ ನೋಡ್ತಾ ಇದ್ದ ಹಾಗೆ ನಾನು ಈಗ ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ ಒಂದು ಹಳ್ಳಿನಲ್ಲಿ ಒಬ್ಬ ಹುಟ್ಟಿದಂತ ಒಬ್ಬ ಮನುಷ್ಯ ಸೈನ್ಯಕ್ಕೆ ಸೇರ್ತಾನೆ ಸೈನ್ಯಕ್ಕೆ ಸೇರಿ ಗಡಿ ಭಾಗದಲ್ಲಿ ಒಬ್ಬರು ಲಾರಿ ಡ್ರೈವರ್ ಆಗಿರ್ತಾರೆ ಅವರು ಅಲ್ಲಿ ಹಲವಾರು ಸೈನಿಕರನ್ನ ಹೊಡೆದಾಕ್ತಾರೆ ನಮ್ಮ ದುಶ್ಮನ್ಗಳು ಹೊಡೆದಾಕ್ದಾಗ ಎಲ್ಲನೂ ಗಂಟು ಮುಟ್ಟೆ ಕಟ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬರ್ತಾರೆ ರೈಲ್ವೆ ಸ್ಟೇಷನ್ಗೆ ಬಂದಾಗ ಏನು ಮಾಡ್ತಾರೆ ಅಂದರೆ ಇನ್ನು ನಾನು ಊರಿಗೆ ಹೋಗಿ ಏನು ಮಾಡೋದು ನನಗೇನು ಕೆಲಸ ಇಲ್ಲ ನಾನು ಸುಸೈಡ್ ಮಾಡ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ ಸುಸೈಡ್ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡೋ ಟೈಮಲ್ಲಿ ಆ ರೈಲ್ವೆ ಸ್ಟೇಷನ್ ಟ್ರಾಲಿ ಅಲ್ಲಿ ರೈಲ್ವೆ ಸ್ಟೇಷನ್ ಟ್ರ್ಯಾನ್ನಲ್ಲಿ ಬುಕ್ ತುಂಬಿಕೊಂಡು ಒಬ್ಬ ವ್ಯಕ್ತಿ ಬುಕ್ ಮಾರ್ತಾ ಹೋಗ್ತಿರ್ತಾನೆ ಆ ಬುಕ್ ಮಾರ್ತಾಯಿದ್ದಂಥ ವ್ಯಕ್ತಿಯಿಂದ ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡ್ತಾರೆ ಅದು ಸ್ವಾಮಿ ವಿವೇಕಾನಂದರು ಬರೆದಂಥ ಪುಸ್ತಕ ಆಗಿರುತ್ತೆ ಅದು ಆ ಪುಸ್ತಕವನ್ನು ಓದಿದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ನಾನು ಈ ದೇಶದಲ್ಲಿ ಮದ್ಯಪಾನ ಮತ್ತು ಸ್ಮೋಕಿಂಗ್ ಡ್ರಗ್ಸ್ ಇದರ ವಿರುದ್ಧವಾಗಿ ನಾನು ಹೋರಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಆ ಪುಸ್ತಕದ ಪ್ರೇರಣೆಯಿಂದ ಅವರೇ ಶ್ರೀ ಅಣ್ಣಾ ಆಚಾರ್ಯ ಈ ಇವರು ಕೂಡ ನಾನು ಮೊನ್ನೆ ಓದುವಾಗ ಪುಸ್ತಕ ಓದುವಾಗ ನಮ್ಮ ವಾಸುದೇವ್ ಏನು ಮಹಾರಾಜಿದ್ದರೆ ಅವರು ಕೂಡ ಏನೇ ಕಾಕಿ ಕಾವಿ ಹಾಕಲ್ದೇ ಅವರು ಸಮಾಜಕ್ಕೆ ಧರ್ಮವನ್ನು ಸಾರಿದರು ಹಾಗೆಯೇ 1800 ಚಿಲ್ಲರೆನಲ್ಲಿ ನಮ್ಮ ಕರ್ನಾಟಕಕ್ಕೆ ಅಂದರೆ ನಮ್ಮ ದೇಶಕ್ಕೆ ಯಾವುದೊಂದು ಗುಜರಾತ್ ಭಾಗಕ್ಕೆ ಸ್ವಾಮಿ ವಿವೇಕಾನಂದರು ವಿಸಿಟ್ ಕೊಡ್ತಾರೆ 83ನೇ ಜಯಂತಿ ಉತ್ಸವ ಹಾಗೆ ವಾಸುದೇವ ಮಹಾರಾಜ್ ಸದ್ಭಾವನ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಒಂದು ಸಮಾರಂಭ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ಅಪರೂಪದ ಮಾತುಗಳನ್ನಾಡಿದ ವಿಧಾನ ಪರಿಷತ್ ಸದಸ್ಯರು ನನ್ನ ಆತ್ಮೀಯ ಗೆಳೆಯರು ಆದಂಥ CN ಮಂಜೇಗೌಡ ಅವರೇ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಒಂದೆರಡು ಮಾತುಗಳಲ್ಲಿ ನಮ್ಮ ಮಾರ್ಗದರ್ಶಕರು ಹಿರಿಯರು ಆದಂಥ ರಘುರಾಮ್ ವಾಜಪೇಯಿ ಅವರು ತಮ್ಮನ್ನು ಕುರಿತು ಮಾತನಾಡಿದ್ದಾರೆ ಈ ಸಂಸ್ಥೆಯ ಗೌರವ ಅಧ್ಯಕ್ಷರಾದಂಥ ಡಾಕ್ಟರ್ ಗುರುರಾಜ ಪೋಶೆಟ್ಟಳ್ಳಿ ಅವರು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತಮ್ಮನ್ನು ತಾಯಿಗೆ ಸಮಾನರಾದಂಥ ಡಾಕ್ಟರ್ ಲೀಲಾ ಬಸವರಾಜರವರು ಕಿರಿಯ ಸಮಾಜ ಸೇವಕ KP ಯೋಗೇಶ್ರವರು ಇವರೆಲ್ಲ ನಮಗೆ ಸನ್ಮಾನ ಮಾಡಿ ಪ್ರಶಸ್ತಿಯನ್ನು ಕೊಡಿ ಅಂತ ಅರ್ಜಿಯನ್ನು ಹಾಕ್ಕೊಂಡವರೆಲ್ಲ ಇವರೆಲ್ಲ ಹುಡುಕಿ ಅವ್ರನ್ನ ಬಲವಂತವಾಗಿ ಇಲ್ಲಿ ಹಿಡ್ಕೊಂಡು ಬಂದು ಕರ್ಕೊಂಡು ಬಂದು ಕೂರಿಸಿ ನಿಮ್ಮ ಸೇವೆ ಮುಂದಿನ ಪೀಳಿಗೆಗೆ ಮಾದರಿಯಾಗಿರಲಿ ಒಂದು ಸಂದೇಶ ಹೋಗಲಿ ಅಂಥೇಳಿ ತಮಗೆ ಈ ಸಂದರ್ಭದಲ್ಲಿ ಕರ್ಕೊಂಡು ಚಿಕ್ಕ ಸನ್ಮಾನವನ್ನು ಮಾಡಿ ನಮ್ಮ ಸಂಸ್ಥೆಗೆ ದೊಡ್ಡದಾಗಿದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ ಈಗ ಹಿರಿಯರಾದಂಥ